ಇದು ಬಾಗಲಕೋಟೆಯ ಭೂತನಾಥ ದೇವಾಲಯ. ಕ್ರಿಸ್ತಶಕ 7ರಿಂದ 11ನೇ ಶತಮಾನದ ಅವಧಿಯಲ್ಲಿ ಈ ಮರಳುಗಲ್ಲಿನ ದೇವಾಲಯ ಸಮೂಹವನ್ನ ನಿರ್ಮಿಸಲಾಗಿದೆ ಎಂದು ತಿಳಿದು ಬಂದಿದೆ. ಈ ದೇವಾಲಯವು ಅಗಸ್ತ್ಯ ಸರೋವರದ ದಂಡೆಯ ಮೇಲಿದೆ. ಇಲ್ಲಿ 2 ದೇವಾಲಯಗಳನ್ನ ಕಾಣಬಹುದು. ದೇವಾಲಯದ ಮಂಟಪದ ಹೊರಾಂಗಣವು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿತವಾಗಿದ್ದು ಜೈನ ಹಾಗೂ ಹಿಂದೂ ಧರ್ಮಗಳ ವಾಸ್ತುಶಿಲ್ಪಗಳ ಸಮ್ಮಿಲನವನ್ನ ಇಲ್ಲಿ ಕಾಣಬಹುದಾಗಿದೆ. ಸರೋವರದ ಪೂರ್ವ ಭಾಗದಲ್ಲಿನ 1ನೆಯ ದೇವಾಲಯವು ಕದಂಬ ಶಿಲ್ಪಶೈಲಿಯಾದ ಆರಂಭಿಕ ದಕ್ಷಿಣ ಭಾರತ ಶೈಲಿಯಲ್ಲಿ ನಿರ್ಮಾಣವಾಗಿದೆ. 2ನೇ ದೇವಾಲಯವು ಸರೋವರದ ಈಶಾನ್ಯ ಭಾಗದಲ್ಲಿದ್ದು ಬೃಹತ್ ಚೌಕಾಕಾರದ ಗೋಪುರ ಹಾಗೂ ಸಾದಾ ಗೋಡೆಗಳನ್ನ ಒಳಗೊಂಡಿದೆ. ನಾಳೆ ಮತ್ತೊಂದು ದೇವಾಲಯದೊಂದಿಗೆ ಭೇಟಿಯಾಗೋಣ.